ಏರ್ ಕಂಡೀಷನ್ ಸಿಟಿಯಲ್ಲಿ ಹೈ ಟೆಂಪರೇಚರ್, ಬೆಂಗಳೂರಿನಲ್ಲಿ ಉರಿ ಬಿಸಿಲಿನ ದರ್ಬಾರ್. ಈಗಲೇ ಸ್ಟಾರ್ಟ್ ಆಗಿದೆ ಸಮ್ಮರ್, ಹೊರಬಂದ್ರೆ ಸಾಕು ಸುಟ್ಟಾಗ್ತಾನೆ ಸನ್. ನಮ್ಮ ನಗರ ಈಗ ಸಖತ್ ಹಾಟ್ ಮಗ. ಇದೇ ಹೊತ್ತಿನ ವಿಶೇಷ ಬಿರು ಬೇಸಿಗೆ. ಕೂಲ್ ಕೂಲ್ ಆಗಿರಬೇಕಿದ್ದ ಉದ್ಯಾನಗರಿ ಬೆಂಗಳೂರು ಇದೀಗ ಫುಲ್ ಹಾಟ್ ಓವನ್ ಆಗಿದೆ. ಬೇಸಿಗೆಯನ್ನು ಶುರುವಾಗ್ತಿದ್ದಂತೆ ಜನರು ಬಿಸಿಲಿನ ಧಗೆಗೆ ತತ್ತರಿಸಿ ಹೋಗ್ತಿದ್ದಾರೆ. ಹೀಗೆ ಆದರೆ ಮುಂದೇನಪ್ಪ ಗತಿ ಅನ್ನುವ ಪರಿಸ್ಥಿತಿಗೆ ನಮ್ಮ ನಗರದ ಜನ ತಲುಪಿದ್ದಾರೆ. ಹವಾಮಾನ ವೈಪರೀತ್ಯ ಇಡೀ ವಿಶ್ವವನ್ನ ಕಾಡ್ತಾ ಇದೆ. ಇದಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಕೂಡ ಹೊರತಾಗಿಲ್ಲ. ಬೆಂಗಳೂರಿನ ಉರಿ ಬಿಸಿಲು ಜನರನ್ನ ತತ್ತರಿಸುವಂತೆ ಮಾಡಿದೆ. ಇನ್ನು ಕೂಲ್ ವೆದರ್ ಸಖತ್ ಆಗಿದೆ ಅಂತ ಹೇಳೋದಾದ್ರೆ ಅದು ನಮ್ಮ ಬೆಂಗಳೂರಿನ ಕಡೆನೆ ಇಡೀ ಪ್ರಪಂಚವೇ ತಿರುಗಿ ನೋಡುತ್ತೆ. ಆದರೆ ಅದ್ಯಾಕೋ ಏನೋ ಈ ಬಾರಿ ಬೇಸಿಗೆ ಶುರುವಾಗ್ತಿದ್ದಂತೆ ಗರಿಷ್ಠ ಉಷ್ಣಾಂಶ ದಾಖಲಾಗಿದೆ. ಯಾಕೆ ಸ್ವಾಮಿ ಇಷ್ಟು ದಗದಗ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ನಾವೇ. ಈ ರೀತಿ ಹೆಸರಿಗೆ ಮಾತ್ರ ಉದ್ಯಾನಗರಿ ಅಂತ ಇದ್ದು ಎಲ್ಲೆಡೆ ಮರಗಳನ್ನು ಕಡಿದು ಬರೀ ಕಾಂಕ್ರೀಟ್ ಹಾಕಿದರೆ ಗಾಳಿ ಎಲ್ಲಿಂದ ಬರುತ್ತೆ ಹೇಳಿ. ಸೊ ಈ ರೀತಿ ತಾಪಮಾನ ಹೆಚ್ಚಾಗ್ತಿದೆ. ಅಲ್ಲಲ್ಲಿ ಕೆರೆ ಇರುವ ಕಾರಣ ಬೆಳಗಿನ ಜಾವ ಮಂಜು ಕಾಣಿಸಿಕೊಂಡ್ರು ಬಿಸಿಲಿಗೆ ಅವು ಕಾಣದಂತೆ ಮಾಯವಾಗುತ್ತೆ. ಮಾರ್ಚ್ ಆರಂಭದಲ್ಲೇ ಈ ಪರಿ ಬಿಸಿಲಿರೋದ್ರಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಇದೀಗ ಜನ ಮಜ್ಜಿಗೆ, ಜ್ಯೂಸ್, ಎಳನೀರಿನ ಮೊರೆ ಹೋಗಿದ್ದಾರೆ. ಇನ್ನು ಪ್ರಾಣಿ ಪಕ್ಷಿಗಳು ಕೂಡ ತತ್ತರಿಸಿ ಹೋಗಿದ್ದಾವೆ ಬಿರು ಬೇಸಿಗೆಗೆ. ಇಲ್ಲಿ ದೃಶ್ಯಗಳಲ್ಲಿ ನೋಡ್ಬೋದು ಜನ ಈಗ ಎಳನೀರು, ಜ್ಯೂಸ್, ಕಬ್ಬಿನ ಹಾಲು ಅವುಗಳ ಮೊರೆ ಹೋಗಿರ್ತಕ್ಕಂಥದ್ದು. ಯಾಕಂದರೆ ಬಿಸಿಲಿನ ತಾಪಮಾನಕ್ಕೆ ಜನ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ಸೆಖೆ ಆಗ್ತಾ ಇದೆ. ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ರಂತೂ ಕೂಡ ಅವರ ಕತೆ ಮುಗ್ದೇ ಹೋಯಿತು. ಒಂದು ಕಡೆ ದ್ವಿಚಕ್ರ ವಾಹನ ಸವಾರರಂತೂ ಹೆಲ್ಮೆಟ್ ಹಾಕ್ಕೊಂಡಿರ್ತಾರೆ, ಆದರೆ ಒಂದು ಕಡೆ ಸೆಖೆ, ಇನ್ನು ಗಂಟೆಗಟ್ಟಲೆ ಟ್ರಾಫಿಕ್ ಜಾಮಲ್ಲಿ ಸಿಕ್ಕಾಕೊಂಡ್ರೆ ಆ ಒಂದು ಬಿಸಿಲಿನ ಜಳಕ್ಕೆ ಹೈರಾಣ ಆಗಿಬಿಡ್ತಾ ಇದ್ದಾರೆ. ಮತ್ತು ಸಾಕಷ್ಟು ಕಾಯಿಲೆಗಳು ಕೂಡ ಬರ್ತಾ ಇದ್ದಾವೆ ಈ ಒಂದು ಏಕಾಏಕಿ ಉಷ್ಣಾಂಶ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ. ಸಾಮಾನ್ಯವಾಗಿ ಫೆಬ್ರವರಿ ಕಳೆದು ಮಾರ್ಚ್ ಆರಂಭದಲ್ಲಿ ಬೆಂಗಳೂರು ಇಷ್ಟೊಂದು ಉಷ್ಣಾಂಶ ಇರೋದಿಲ್ಲ, ನಿಧಾನವಾಗಿ ಬಿಸಿಲೇರ್ತಾ ಹೋಗುತ್ತೆ. ಮಾರ್ಚ್ನ ಮಧ್ಯಭಾಗದ ನಂತರ ಜಾಸ್ತಿ ಬಿಸಿಲಿರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಕಾದ ಕಾವಲಿ ಅಂತ ಆಗ್ತಾ ಇದೆ. ಮಾರ್ಚ್ ಆರಂಭದಲ್ಲಿ ಈ ಪರಿ ಉಷ್ಣಾಂಶ ಇರತಕ್ಕಂಥದ್ದು, ಬಿಸಿಲಿನ ತಾಪಕ್ಕೆ ಜನ ಹೈರಾಣ ಆಗಿ ಹೋಗಿದ್ದಾರೆ. ಎಲ್ಲಿ ನೋಡಿದ್ರು ಕೂಡ ಜನ ಈಗ ಪಾರ್ಕ್ಗಳ ಮೊರೆ ಹೋಗಿರ್ತಕ್ಕಂಥದ್ದು, ಜ್ಯೂಸ್ ಅಂಗಡಿಗಳಲ್ಲಿ ಜನ ತುಂಬಿ ತುಳುಕ್ತಾ ಇದ್ದಾರೆ. ಮತ್ತು ಎಳ್ನೀರನ್ನು ಕುಡಿಯೋದಕ್ಕೆ ಹೋಗೋದು, ಕಬ್ಬಿನ ಹಾಲು ಕುಡಿಯೋದು, ಮಜ್ಜಿಗೆ ಕುಡಿಯುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಇನ್ನು ಪಶು ಪಕ್ಷಿಗಳಿಗೂ ಕೂಡ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಪಾರ್ಕ್ಗಳಲ್ಲಿ ಕೆಲವು ಕಡೆ ನೀರನ್ನು ಇಟ್ಟಿರ್ತಾರೆ, ಇನ್ನು ಕೆಲವು ಕಡೆ ನೀರು ಕೂಡ ಇರೋದಿಲ್ಲ. ಅವು ಕೂಡ ಬಿರು ಬೇಸಿಗೆಗೆ ತತ್ತರಿಸಿ ಹೋಗಿದ್ದಾವೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರದೀಪ್ ಸರ್ಕಾರ್ ಅವರು ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ನಿರ್ದೇಶಕ ಶ್ರೀನಿವಾಸ್ ರೆಡ್ಡಿ ಅವರ ಜೊತೆಗೆ ಒಂದು ಚುಚ್ಚಾಟ ನಡೆಸಿದ್ದಾರೆ, ಅದನ್ನ ನೋಡೋಣ ಬನ್ನಿ. ಸಿಲಿಕಾನ್ ಸಿಟಿ ಅಂದ್ರೇ ಹಾಗೆ, ಇಲ್ಲಿ ಒಂದೇ ಥರ ಕ್ಲೈಮೇಟ್ನ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಕಷ್ಟ. ಮಳೆಗಾಲದಲ್ಲಿ ಮರಣ ಅರ್ಭಟ ಮಾಡಿದರೆ ಚಳಿಗಾಲದಲ್ಲಿ ಮೈಯಲ್ಲಿರೋ ರಕ್ತ ಎಪ್ಪಿಕಟ್ಟುತ್ತೆ. ಇದೀಗ ಬೇಸಿಗೆ ಶುರುವಾಗಿರೋದ್ರಿಂದ ಶಿವರಾತ್ರಿನೂ ಕೂಡ ಮುಗಿದಿದೆ. ಇತ್ತ ಜನರು ಮಾತ್ರ ಶಿವಶಿವ ಅನ್ನೋದು ಮಾತ್ರ ತಪ್ಪಿಲ್ಲ. ಹೀಗಾಗಿ ಈ ಬಗ್ಗೆ ಸ್ವತಃ KCDMC ನಿರ್ದೇಶಕರು ಇದ್ದಾರೆ, ಏನು ಹೇಳ್ತಾರೆ, ಬೇಸಿಗೆ ಎಷ್ಟು ಮಟ್ಟದಲ್ಲಿ ಗರಿಷ್ಠ ತಾಪಮಾನವನ್ನು ಮುಟ್ಟುತ್ತೆ, ಹೀಗೆ ಯಾವ ಮಟ್ಟದಲ್ಲಿ ಸ್ಥಿತಿ ತಾಪಮಾನ ಇದೆ ಅಂತ ಅವ್ರನ್ನೇ ಕೇಳೋಣ. ಸರ್, ಈಗ ಬೇಸಿಗೆ ಹೆಚ್ಚಾಗ್ತಿದೆ, ಬೇಸಿಗೆ ಪ್ರಾರಂಭದಲ್ಲಿ ಬಿಸಿಲು 33 ಡಿಗ್ರಿವರೆಗೂ ಹೋಗ್ತಾ ಇದೆ, ಏನು ಹೇಳ್ತಾರೆ, ಇನ್ನು ಎಲ್ಲಿವರೆಗೂ ಇರುತ್ತೆ, ಎಷ್ಟು ತಾಪಮಾನ ಗರಿಷ್ಠ ಮುಟ್ಟುತ್ತೆ ಸರ್? ಇದು ಬೇಸಿಗೆ ಈಗ ತಾನೇ ಸ್ಟಾರ್ಟ್ ಆಗಿ ಪ್ರಾರಂಭಗೊಂಡಿದೆ. ನಮಗೆ ಟೆಂಪ್ರೇಚರ್ಸು ಮ್ಯಾಕ್ಸಿಮಮ್ ಟೆಂಪ್ರೇಚರ್ಸು ಹೋಗೋದು ಏಪ್ರಿಲ್ ಮೇ ತಿಂಗಳಲ್ಲಿ.
ಈಗ ಮಾರ್ಚ್ ತಿಂಗಳು ಈಗಾಗಲೇ 33 ಡಿಗ್ರಿ ಟೆಂಪ್ರೇಚರ್ ಈಗಾಗಲೇ ದಾಖಲಾಗಿರೋದನ್ನ ನೀವು ನೋಡ್ಬೋದು. ನಿನ್ನೇನು 32.5 ಡಿಗ್ರಿ ಟೆಂಪ್ರೇಚರ್ ದಾಖಲಾಗಿದೆ ಬೆಂಗಳೂರಲ್ಲಿ. ಈ ಒಟ್ಟಾರೆ ನಮಗೆ ಬೆಂಗಳೂರಿನ ಪರಿಸ್ಥಿತಿ ನೋಡಿದಾಗ ಇಲ್ಲೇವರೆಗೂ ದಾಖಲಾಗಿರುವ ಏನು ಇಲ್ಲೇವರೆಗೂ ದಾಖಲಿತೆ ಇದೆ, 1996 37.3 ಡಿಗ್ರಿ ಟೆಂಪ್ರೇಚರು ದಾಖಲಾಗಿತ್ತು ಮಾರ್ಚಲ್ಲಿ. ಕಳೆದ ಸಾಲಿನಲ್ಲಿಯೂ ಸಹ ಹತ್ತತ್ರ ಇದೆ, 37.3 ಕಡಿಮೆ ಸ್ವಲ್ಪ ಇತ್ತು ಲಾಸ್ಟ್ ಇಯರ್ ಮಾರ್ಚಲ್ಲಿ. ಬಟ್ ಈ ವರ್ಷ ನಾವು ನೋಡಿದಾಗ 33 ಡಿಗ್ರಿ ಟೆಂಪ್ರೇಚರ್ ಈಗಾಗಲೇ ಇರೋದ್ರಿಂದ ಮುಂದಿನ ಒಂದು ವಾರದ ನಂತರ ಹೆಚ್ಚಿನ ಉಷ್ಣಾಂಶದಲ್ಲಿ ಏರಿಕೆ ಆಗುವ ಸಾಧ್ಯತೆಗಳು ಇದ್ದಾವೆ. ಎಲ್ಲಿವರೆಗೂ, ಎಷ್ಟು ದಿವಸದವರೆಗೂ ಈ ಒಂದು ಬೇಸಿಗೆ ಮುಂದುವರಿಯುತ್ತೆ ಸರ್? ಎಷ್ಟು ದಿನವರೆಗೂ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಹೋಗುತ್ತೆ? ಎಲ್ಲಿವರೆಗೂ ಎಂಡ್ ಆಗುತ್ತೆ ಸರ್ ಇದು? ಈ ವರ್ಷ ಮಾರ್ಚಲ್ಲಿ ಹಿಂಗಿದೆ, ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ದಾಖಲಾಗುವ ಎಲ್ಲ ಸಾಧ್ಯತೆಗಳು, ಉಷ್ಣಾಂಶ ಜಾಸ್ತಿ ಆಗೋದು ಬೆಂಗಳೂರಲ್ಲಿ ಕಾಣ್ಬೋದು. ಕೆಲವು ಟೈಮಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗ ನಮಗೆ ಈ ಥಂಡರ್ಸ್ಟಾರ್ಮ್ ಆ್ಯಕ್ಟಿವಿಟಿ ಅಂತ ಕರಿತೀವಿ, ಬೇಸಿಗೆಯಲ್ಲಿ ಮಳೆ ಬರುವ ಸಾಧ್ಯತೆಗಳು ಇರ್ತದೆ. ಆವಾಗ ಉಷ್ಣಾಂಶದಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ತದನಂತರ ಸ್ವಲ್ಪ ಕೆಲವೇ ಗಂಟೆಗಳಲ್ಲಿ ಸಹ ಕೆಲವು ಟೈಮಲ್ಲಿ ಉಷ್ಣಾಂಶ ಏರಿಕೆ ಆಗುವ ಸಾಧ್ಯತೆಗಳು ಇರ್ತದೆ. ಸೊ ಒಟ್ಟಾರೆ ನಮಗೆ ಏಪ್ರಿಲ್ ತಿಂಗಳಲ್ಲಿ ಹೆಚ್ಚಿನ ಇದಕ್ಕಿಂತ ಹೆಚ್ಚಿಗೆ ಉಷ್ಣಾಂಶ ಆಗುವ ಸಾಧ್ಯತೆಗಳು ಎಲ್ಲ ಸಾಧ್ಯತೆಗಳು ಇದ್ದಾವೆ. ಸರ್, ಈಗ ಬೆಂಗಳೂರಲ್ಲಿ ಉದ್ಯಾನ ನಗರಿ ಬೆಂಗಳೂರು ಅಂತ ಕರಿತೀವಿ ನಾವು, ಆದರೆ ಇಷ್ಟೊಂದು ಉದ್ಯಾನ ನಗರಿ ಬೆಂಗಳೂರಲ್ಲಿ ಈ ರೀತಿ ಕ್ಲೈಮೇಟ್ ಚೇಂಜ್ ಆಗೋದಕ್ಕೆ, ಬೇಸಿಗೆ ಜಾಸ್ತಿ ಆಗೋದಕ್ಕೆ, ತಾಪಮಾನ ಹೆಚ್ಚಾಗೋದಕ್ಕೆ ಏನು ಸರ್ ಕಾರಣ? ಈಗ ಉದ್ಯಾನ ನಗರಿ ಅಂತ ನಾವು ಒಂದು ಕಾಲಕ್ಕೆ ಹೇಳ್ತಾ ಇದ್ದೀವಿ ಬೆಂಗಳೂರು, ಈಗಲೂ ಕೆಲವರು ಹೇಳ್ತಾ ಇದ್ದಾರೆ. ಆದರೆ ಏನಾಗಿದೆ ಅಂದರೆ ಮೊದಲಿಗೂ ಈಗೂ ನೋಡಿದಾಗ ಲ್ಯಾಂಡ್ ಯೂಸ್ ಲ್ಯಾಂಡ್ ಕವರ್ ಚೇಂಜಸ್ ನೋಡಿದಾಗ ನಮ್ಗೆ, ಅಂದರೆ ಮೊದಲು ಎಷ್ಟು ಬಿಲ್ಡಿಂಗ್ಸ್ ಇತ್ತು ಒಂದು ಚದರ ಕಿಲೋಮೀಟ್ರಿಗೆ, ಇವತ್ತು ಎಷ್ಟು ಚದರ ಕಿಲೋಮೀಟರ್ಸಲ್ಲಿ ಬಿಲ್ಡಿಂಗ್ ಇದೆ ಅಂತ ನೋಡಿದಾಗ ಜಾಸ್ತಿ ನಂಬರ್ಸ್ ಅಲ್ಲಿ ಎಲ್ಲಿ ಮೊದಲು ಎಕ್ಸ್ಪೋಜರ್ ಜಾಸ್ತಿ ಇತ್ತು ಅದಕ್ಕೆ ಕಾಂಕ್ರೀಟ್ ಜಂಗಲ್ ಅಂತ ಕರಿತೀವಿ. ಈಗ ಏನು ಮೊದಲು ನೀವು ಭಾಳ ಗ್ರೀನ್ ಸಿಟಿ ಅಂತ ಕರಿತಿದ್ವಿ, ಇವತ್ತು ಕೆಲವು ಭಾಗಗಳು ಬರೀ ಕಾಂಕ್ರೀಟ್ ಜಂಗಲ್ ಆಗಿದೆ. ಎಕ್ಸ್ಟೆನ್ಷನ್ ಏರಿಯಾದಲ್ಲಿ ಅಫ್ಕೋರ್ಸ್ ಸರ್ಕಾರ ಸಾಕಷ್ಟು ಅದಕ್ಕೆ ಕ್ರಮ ಕೈಗೊಂಡು ಸಾಕಷ್ಟು ಎಕ್ಸ್ಟೆನ್ಷನ್ಗಳಲ್ಲಿ ಇವಾಗ ಚೆನ್ನಾಗಿ ಗಿಡಗಳು ಬರ್ತಾ ಇದೆ. ಓಲ್ಡ್ ಸಿಟಿ ಕಂಪೇರ್ ಮಾಡಿದ್ರೆ ಎಕ್ಸ್ಟೆನ್ಷನ್ ಏರಿಯಾಗಳಲ್ಲಿ ಬರ್ತಾ ಇದೆ, ಬಟ್ ಇನ್ನೂ ಅದು ಡೆವಲಪ್ ಆಗಬೇಕು. ಬಟ್ ಓಲ್ಡ್ ಸಿಟಿಯಲ್ಲಿರ್ತಕ್ಕಂಥ ಏನು ಗ್ರೀನ್ ಕೆನಾಪಿ ಇತ್ತು ಅದನ್ನೆಲ್ಲ ನಾವು ಸ್ವಲ್ಪ ಕಡಿಮೆ ಮಾಡಿರೋದ್ರಿಂದ, ಪ್ಲಸ್ ಈಗ ಮೊದಲು ಬಿಲ್ಡಿಂಗ್ಗಳಿಗೂ ಈ ಬಿಲ್ಡಿಂಗ್ಗಳಿಗೂ ಭಾಳ ಸಾಕಷ್ಟು ಚೇಂಜಸ್ ಆಗಿದೆ. ಸೊ ಮೊದಲು ಬಿಲ್ಡಿಂಗ್ಸ್ ಎಲ್ಲ ನಮಗೆ ಬ್ರಿಕ್ಸ್ ಯೂಸ್ ಮಾಡಿಕೊಂಡು ನಾವು ಕಟ್ಟಿದಾಗ ಸ್ವಲ್ಪ ಕೂಲ್ನೆಸ್ ಜಾಸ್ತಿ ಇರ್ತಾ ಇತ್ತು, ಇವತ್ತು ಕಾಂಕ್ರೀಟ್ ಬ್ಲಾಕ್ಸ್ಗೆ ಹೋಗ್ತಾ ಇದ್ದೀವಿ. ಪ್ಲಸ್ ಬಿಲ್ಡಿಂಗ್ ಕಟ್ಟಿದ ಮೇಲೂ ಸಾಕಷ್ಟು ಗ್ಲಾಸ್ ಕವರೇಜ್ ಜಾಸ್ತಿ ಆಗ್ತಾ ಇದೆ ನಮಗೆ. ಸೊ ಗ್ಲಾಸ್ ಕವರೇಜ್ ಎಲ್ಲಿ ಜಾಸ್ತಿ ಇರ್ತದೋ ಆ ಬಿಲ್ಡಿಂಗಲ್ಲಿ 1 ಡಿಗ್ರಿ ಟೆಂಪ್ರೇಚರ್ದು ಜಾಸ್ತಿ ಆಗೋದನ್ನ ನಾವು ಕಾಣ್ಬೋದು. ಇಲ್ಲಿ ಪಕ್ಕದಲ್ಲೇ ಕಂಪೇರ್ ಮಾಡಿದಾಗ 1 ಡಿಗ್ರಿ ಒಟ್ಟಾರೆ ಬೆಂಗಳೂರಲ್ಲಿ ಇರ್ತಕ್ಕಂಥ ಉಷ್ಣಾಂಶದಲ್ಲಿ ನೋಡಿದಾಗ ನಮಗೆ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋದ್ರೇ ಬೆಂಗಳೂರಲ್ಲೇ 1-2 ಡಿಗ್ರಿ ಟೆಂಪ್ರೇಚರ್ ವೇರಿಯೇಷನ್ ಆಗೋದನ್ನ ನಾವು ಕಾಣ್ಬೋದು. ಒಟ್ಟಾರೆ ಶ್ರೀನಿವಾಸ್ ರೆಡ್ಡಿ ಅವರು ಹೇಳ್ತಿರೋದು ಏನಪ್ಪ ಅಂತ ಹೇಳಿದ್ರೆ, ಬೆಂಗಳೂರು ಒಂದು ಕಾಂಕ್ರೀಟೀಕರಣ ಕಾಂಕ್ರೀಟ್ ನಗರ ಆಗ್ತಾ ಇದೆ. ಹಿನ್ನೆಲೆಯಲ್ಲಿ ಕೂಡ ಇವತ್ತು ಒಂದು ಕಡೆ ಇದ್ದಂತಹ ಉದ್ಯಾನವನಗಳು ಮತ್ತೊಂದು ಕಡೆ ಇಲ್ಲ, ವನಗಳು ಕಡಿಮೆ ಆಗ್ತದೆ, ಪಾರ್ಕ್ಗಳು ಕಡಿಮೆ ಆಗ್ತದೆ, ಬಹುಮಹಡಿ ಕಟ್ಟಡಗಳು ಕೂಡ ಏರ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಕೂಡ ಇವತ್ತು ತಾಪಮಾನ ಏರಿಕೆಗೆ ಕಾರಣವಾಗ್ತಿದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಕ್ಯಾಮ್ರಾ ಪರ್ಸನ್ ವೇಣು ಜೊತೆ ಪ್ರದೀಪ್ ಸರ್ಕಾರ್, ಪ್ರಜಾ ಟಿವಿ, ಬೆಂಗಳೂರು. ಇನ್ನು ಈ ಬಿರು ಬಿಸಿಲಿನಿಂದಾಗಿ ಜನರು ವಿವಿಧ ರೀತಿಯಾದಂಥ ಕಾಯಿಲೆಗಳು ಕೂಡ ತುತ್ತಾಗ್ತಾ ಇದ್ದಾರೆ. ಹಾಗಾದರೆ ಇಂಥ ಒಂದು ತಾಪಮಾನ ಹೆಚ್ಚಾದ ಸಂದರ್ಭದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ಕಾಡ್ತವೆ, ಅದರ ಬಗ್ಗೆ ವೈದ್ಯರು ಹೇಳ್ತಾರೆ. ಆ ವೈದ್ಯರ ಜೊತೆಗೆ ನಮ್ಮ ಪ್ರತಿನಿಧಿ ಅಂಚನಗಿಂತ ಒಂದು ಚಿಟ್ಚಾಟ್ ನಡೆಸಿದರೆ ಬನ್ನಿ ನೋಡೋಣ. ಬೇಸಿಗೆ ಆರಂಭವಾಗಿದೆ, ಈಗಾಗಲೇ ವಿವಿಧ ರೀತಿಯ ಕಾಯಿಲೆಗಳು ಜನರನ್ನ ಕಾಡ್ತಾ ಇದೆ. ಹಾಗಾದರೆ ಯಾವ ರೀತಿಯ ಕಾಯಿಲೆಗಳು ಬರ್ತಾ ಇದೆ, ಯಾವ ರೀತಿ ಪ್ರಿಕಾಷನ್ಸ್ ತಗೋಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನೀಡೋದಕ್ಕೆ ನಮ್ಮ ಜೊತೆ ಡಾಕ್ಟರ್ ಕಾರ್ತಿಕ್ ಇದ್ದಾರೆ. ಕಾರ್ತಿಕ್ ಅವರೇ, ನಮಸ್ತೆ. ಡಾಕ್ಟರ್, ಈಗ ಬೇಸಿಗೆ ಆರಂಭ ಆಗಿದೆ, ಯಾವ ರೀತಿಯ ಕಾಯಿಲೆಗಳು ಕಾಣಿಸ್ತಾ ಇದೆ ಮುಖ್ಯವಾಗಿ? ಆಗಲೇ ನೋಡಿದಂಗೆ ಇನ್ನು ಫೆಬ್ರವರಿ ಎಂಡಿಂಗಿಂದನೇ ಆಗಲೇ ಟೆಂಪ್ರೇಚರ್ಸ್ 32-34 ಡಿಗ್ರಿ ತನಕ ಬಂದಿದೆ. ಸೊ ಸಮ್ಮರ್ ಅಂದಿದ ತಕ್ಷಣ ಒಂದಷ್ಟು ಕಾಯಿಲೆಗಳು ಅದಕ್ಕೆ ವಿಪರೀತಕ್ಕೆ ಹೋಗುತ್ತೆ. ಸೊ ಕಾಮನ್ನಾಗಿ ನಾವು ಈ ಸಮ್ಮರ್ ಸೀಸನಲ್ಲಿ ಏನೇನು ಕಾಯಿಲೆಗಳು ನೋಡ್ತೀವಿ ಅಂದರೆ, ಫಸ್ಟ್ ಸ್ಕಿನ್ನಿಂದ ಬಂದರೆ, ಸೊ ಸ್ಕಿನ್ ಬರ್ನ್, ಸನ್ ಬರ್ನ್ ಅಂತ ಹೇಳ್ತೀವಿ, ಸೊ ಚರ್ಮದ ಮೇಲೆ ಆಗುವಂಥದ್ದು. ಸೊ ತುಂಬ ಎಕ್ಸ್ಟ್ರೀಮ್ ಹೀಟು ಈ ಕಡೆ ನಮ್ಮ ನಾರ್ತ್ ಕರ್ನಾಟಕ ಕಡೆ ಅದೆಲ್ಲ ಸನ್ ಸ್ಟ್ರೋಕ್ ಆಗೋ ಚಾನ್ಸಸ್ ಇರುತ್ತೆ, ಅಂದರೆ ತುಂಬ ಹೀಟಿಗೆ ಪ್ಯಾರಾಲಿಸಿಸ್ ಥರ ಆಗೋ ಚಾನ್ಸಸ್ ಇರುತ್ತೆ, ಅದು ಎಕ್ಸ್ಟ್ರೀಮ್ ಟೆಂಪ್ರೇಚರ್ಸಲ್ಲಿ ಆಗುತ್ತೆ. ಬಟ್ ಕಾಮನ್ ಸ್ಕಿನ್ ಮೇಲೆ ಆಗೋದು ಸನ್ ಡರ್ಮಟೈಟಿಸ್, ಅಂದರೆ ತುಂಬ ಹೀಟ್ ಸ್ಕಿನ್ ಮೇಲೆ ಆಗಿ ಅದು ಪರಿಣಾಮ ಆಗುತ್ತೆ. ಸೊ ಇದು ಚರ್ಮಕ್ಕಾಗುವಂಥದ್ದು. ಮೋಸ್ಟ್ ಕಾಮನ್ ಈಗ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ಹೊಟ್ಟೆ ಕಳ್ಳಿನ ಇನ್ಫೆಕ್ಷನ್ಸ್, ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಸಮ್ಮರ್ ಸೀಸನಲ್ಲಿ ಕೆಲವು ಕ್ರಿಮಿಗಳು ವಿಪರೀತವಾಗಿ ಡೆವಲಪ್ ಆಗುತ್ತೆ. ಸೊ ಇಂಥ ಸಮಯದಲ್ಲಿ ನಾವು ಆಚೆ ಹೋಗಿ ತಿನ್ನೋದು ಮಸಾಲ್ಪುರಿ, ಪಾನಿಪುರಿ ಅಥವಾ ಹೋಟ್ಲಿಗೆ ಹೋಗಿ ತಿನ್ನೋದ್ರಿಂದ ಆ ಕ್ರಿಮಿಗಳು ಹೊಟ್ಟೆ ಒಳಗೆ ಹೋಗಿ, ಸೊ ಅದು ಗ್ಯಾಸ್ಟ್ರೋ ಎಂಟ್ರೈಟಿಸ್ ಅಂತ, ಬೇದಿ, ವಾಂತಿ, ಹೊಟ್ಟೆ ನೋವು, ಜ್ವರ ಕ್ವೈಟ್ ಕಾಮನ್ ಇರುತ್ತೆ. ಇದರಲ್ಲಿ ವಿಪರೀತವಾಗಿರೋದು ಏನಂದರೆ ಟೈಫಾಯ್ಡ್ ಅಂತ ಹೇಳ್ತೀವಿ. ಸೊ ಟೈಫಾಯ್ಡ್ ಜ್ವರ ಅಂದರೆ ಒಂದು ಸುಮಾರು 4 ಅದು ಇದೇ ಥರ ನೀರು ಹಾಗೂ ಫುಡ್ಡಿಂದ ಬರೋಂಥ ಇನ್ಫೆಕ್ಷನ್ ಅದು.
ಸೊ ಅದೇನಾಗತ್ತೆ ಅಂದರೆ ಇದು ಒಂಥರ ಬರೀ ಬೇದಿ ವಾಂತಿಗಿಂತ ಇದ್ರಲ್ಲಿ ಜ್ವರ ಸುಮಾರು ಒಂದು 5-6 ದಿನ ತನಕ ಜ್ವರ ಇರುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಇರುತ್ತೆ, ಬೇದಿ ಆಗ್ತಾ ಇರುತ್ತೆ. ಸೊ ಇದು ಟೈಫಾಯ್ಡ್ ಲಕ್ಷಣ, ಇದು ಈ ಸಮ್ಮರ್ ಸೀಸನಲ್ಲಿ ತುಂಬ ಜಾಸ್ತಿ ಇರುತ್ತೆ. ಇನ್ನೊಂದು ಎಕ್ಸ್ಟ್ರೀಮ್ ಅಂದರೆ ಕಾಲ್ರಾ ಅಂತ ಹೇಳ್ತೀವಿ, ಅದು ಇತ್ತೀಚೆಗೆ ಅಷ್ಟು ಕಮ್ಮಿ ನೋಡ್ತಾ ಇದ್ದೀವಿ, ಬಟ್ ಸಮ್ಮರ್ ಸೀಸನಲ್ಲಿ ಅದು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಕಾಲ್ರಾ ಜ್ವರ, ಕಾಲ್ರಾ ಅಂದರೆ ತುಂಬ ಒಂದು ದಿನಕ್ಕೆ ಒಂದು 30-40 ಸಲ ಬೇದಿ ಥರ ಆಗೋದು, ರೈಸ್ ವಾಟರ್ ಸ್ಟೂಲ್ಸ್ ಅಂತ ಹೇಳ್ತೀವಿ. ಸೊ ಇದು ತುಂಬ ಕಾಮನ್, ಬಟ್ ಇತ್ತೀಚೆಗೆ ಸ್ವಲ್ಪ ಕಮ್ಮಿ ನೋಡ್ತಾ ಇದ್ದೀವಿ. ಇದು ಹೊಟ್ಟೆ ಕರಳ ಮೇಲೆ ಆಗುವಂಥ ಪರಿಣಾಮ. ಇನ್ನೊಂದು, ನಾವು ಸಮ್ಮರ್ ಸೀಸನ್ ಅನ್ನ ತಕ್ಷಣ ಬರೀ ಚಳಿಗಾಲದಲ್ಲಿ ನಮಗೆ ನೆಗಡಿ ಬರುತ್ತೆ, ಶೀತ ಬರುತ್ತೆ ಅಂದ್ಕೊಳ್ತೀವಿ, ಬಟ್ ಸಮ್ಮರಲ್ಲಿ ಸಹ ವೈರಲ್ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸ್ ಕ್ವೈಟ್ ಕಾಮನ್ ಇರುತ್ತೆ. ಸೊ ಏನು ಮಾಡ್ತೀವಿ ಅಂದರೆ, ತಣ್ಣಗೆ ಬಿಸಿಲಾಗಿದ ತಕ್ಷಣ ಕೂಲ್ ಡ್ರಿಂಕ್ಸ್ ಕುಡಿಯೋದು, ಐಸ್ ಕ್ರೀಮ್ ಕುಡಿಯೋದು, ತುಂಬ ತಣ್ಣಗೆ ನೀರು ಕುಡಿಯೋದು ಮಾಡ್ತೀವಿ. ಇದರಿಂದ ಡೆಫಿನೆಟ್ಟಾಗಿ ಗಂಟ್ಲಿಗೆ ಇನ್ಫೆಕ್ಷನ್ ಆಗ್ಬೋದು, ಕೆಮ್ಮು ಶುರು ಆಗ್ಬೋದು, ನೆಗಡಿ ಶೀತ ಶುರು ಆಗುತ್ತೆ. ಇದು ಸಹ ನಾವು ಸಮ್ಮರಲ್ಲಿ ಕ್ವೈಟ್ ಕಾಮನ್ ನೋಡ್ತಾ ಇದ್ದೀವಿ. ಈಗ ನಾವು ಬೆಂಗಳೂರು ಮೇಯ್ನ್ ಆಗಿ ಕೋಲ್ಡ್ ಸೀಸನ್ ಆಗಿರ್ಬೋದು, ಯಾವುದೇ ಇರ್ಬೋದು, ಬಹಳಷ್ಟು ಕೂಲ್ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀವಿ. ಬಟ್ ಈಗ ಬಿಸಿಲು ಜಾಸ್ತಿ ಇದೆ, ಮೇಯ್ನ್ ಆಗಿ ಯಾರು ಬರ್ತಾ ಇದ್ದಾರೆ ನಿಮ್ಮ ಹತ್ರ, ಡಾಕ್ಟರ್ಸ್ ಹತ್ರ ಯಾರು ಜಾಸ್ತಿಯಾಗಿ ಬರ್ತಾ ಇದ್ದಾರೆ? ಜಾಸ್ತಿಯಾಗಿ ಅದೇ ನಾನು ಹೇಳ್ದಂಗೆ, ಫುಡ್ ಇನ್ಫೆಕ್ಷನ್ಸು ತುಂಬ ಇದೆ, ಆಮೇಲೆ ಡರ್ಮಟೈಟಿಸ್ ಅಂದರೆ ಚರ್ಮದ್ದು ಇನ್ಫೆಕ್ಷನ್ ಅಂದರೆ ಆಗುವಂಥ ಪರಿಣಾಮ ಕ್ವೈಟ್ ನೋಡ್ತಾ ಇದ್ದೀವಿ. ಸೊ ಟೈಫಾಯ್ಡು ಸಹ ಒಂದು ಸುಮಾರು ಪೇಷಂಟ್ಸ್ಗಳು ಬರ್ತಾ ಇದ್ದಾರೆ. ಸೊ ಅದು ಬಿಟ್ಟು ಇನ್ ಜಾಂಡಿಸು ಬರೋ ಚಾನ್ಸಸ್ ಇರುತ್ತೆ, ಹೆಪಟೈಟಿಸ್ ಎ ಅಂತ ಹೇಳ್ತೀವಿ. ಇದು ಸ್ವಲ್ಪ ಆಲ್ಮೋಸ್ಟ್ ಆಗಿ ಈ ಸೀಸನಲ್ಲಿ ಯಾವ ರೀತಿಯ ಫುಡ್ಗಳನ್ನು ತಗೋಬೋದು, ಯಾವ ರೀತಿಯ ಪ್ರಿಕಾಷನ್ಸ್ ತಗೊಂಡ್ರೆ ಬೆಸ್ಟು, ಮತ್ತು ಬೇಸಿಗೆ ಬಂದ ತಕ್ಷಣ ನೀರನ್ನು ಜಾಸ್ತಿ ಕುಡಿಬೇಕು, ಅದಕ್ಕಿಂತನೂ ಹೆಚ್ಚಾಗಿ ಈ ಫ್ರೂಟ್ ಜ್ಯೂಸ್ಗಳೇನಿದ್ದಾವೆ ಅದನ್ನು ಬಳಸ್ಕೋಬೋದು ಅಂತ ಹೇಳಿದರು. ಸೊ ಇದು ಈ ಸೀಸನಲ್ಲಿ ಬಳಸ್ಕೊಂಡ್ರೆ ಯಾವುದೇ ರೀತಿಯ ತೊಂದರೆಯನ್ನು ಅನುಭವಿಸೋದಕ್ಕಿಂತ ಮುಂಚೆ ಮುನ್ನೆಚ್ಚರಿಕೆ ಕ್ರಮವಾಗಿ ವಹಿಸೋದು ಒಳಿತು ಅಂತಾರೆ ವೈದ್ಯರು. ಬೆಂಗಳೂರಿಂದ ಕ್ಯಾಮ್ರಾಮನ್ ಮಧು ಜೊತೆ ಅಂಚನ್ ಗೀತಾ, ಪ್ರಜಾ ಟಿವಿ. ಇದು ಈ ಹೊತ್ತಿನ ವಿಶೇಷ, ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.